ಎಲ್ಲರಿಗೂ ಏನು ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ನಮ್ಮ ತಂಡದ ಅಂದರೆ ಚಿತ್ರದ ತಂಡದವರೆಲ್ಲರಿಗೂ ಸಹಿತ ನನ್ನ ನಮಸ್ಕಾರಗಳು. ಇದು ಈ ಚಿತ್ರೀಕರಣ ಪ್ರಾರಂಭವಾದಾಗ ಏನು ಕುತೂಹಲ ಇತ್ತು, ಹಾಗೆ ಯಾವಾಗ ಬಿಡುಗಡೆ ಆಗತ್ತಪ್ಪ ಅಂತನೋ ಒಂದು ಕುತೂಹಲ ಇತ್ತು. ಅದು ಬೇಗ ಆಗಿದೆ, ಬೇಗ ಆಗಿದೆ. ಅಂದರೆ ಇದರಲ್ಲಿ ಈ ಚಿತ್ರದಲ್ಲಿ ಒಂದು ಹಾಸ್ಯ ಪಾತ್ರ ಅಲ್ಲ, ಸ್ವಲ್ಪ ಗಂಭೀರವಾದ ಪಾತ್ರ. ಅದೊಂದು ಸಂತೋಷವಾದ ಅಂದರೆ ಒಂದು ವಿಭಿನ್ನವಾದ ಪಾತ್ರ ನಂದು. ನಾಯಕ ನಟ ಹರೀಶನ ತಂದೆ ಪಾತ್ರ ನನಗೆ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ಒಂದು ಈ ಚಿತ್ರನ ನನಗೆ ಪಾತ್ರ ಮಾಡಿಸ್ಬೇಕು ಅಂತ 2 ವರ್ಷಗಳಿಂದ ಫೋನ್ ಮಾಡ್ತಾಯಿದ್ರು ಗುರುರಾಜ್ ಅವರು. ಅದಂದರೆ ಈ ಚಿತ್ರ ಪ್ರಾರಂಭ ಆಗೋಕ್ಕೆ 2 ವರ್ಷಗಳಿಂದಲೂ ಅದನ್ನು ಫೋನ್ ಮಾಡ್ತಾಯಿದ್ರು. ನಾನು ಇವನ ಮುಖ ಪರಿಚಯ ಇಲ್ಲ. ಆಮೇಲೆ ಈ ಯಾರೋ ಏನೋ ಸುಮ್ಮನೆ ಫೋನ್ ಮಾಡಿದೆ, ಸುಮ್ಮನೆ ಇದ್ದೆ. ಆಮೇಲೆ ಅಲ್ಲಿ ಹೋಗಿ ನೋಡಿದೆ, ಈ ತಂಡದಲ್ಲಿ ಮೊದಲು ಯಾರು ನಿರ್ಮಾಪಕರು ನಮಗೆ ಪರಿಚಯ ಆಗಲಿಲ್ಲ. ಪರಿಚಯ ಆಗಿದ್ದೆ ನಮ್ಮ ನಿರ್ದೇಶಕರು ಗುರುರಾಜ್ ಇವರು. ಆಮೇಲೆ ಗೊತ್ತಾಯಿತು, ಓಹೋ ಒಳ್ಳೆ ಪ್ರತಿಭಾವಂತರು ಅಂತ. ನೋಡಿ, ಇವರು ನಿರ್ದೇಶನದಲ್ಲೇ ಅಷ್ಟೇ ಅಲ್ಲ, ಇವರು ಸಂಗೀತ ನಿರ್ದೇಶನವನ್ನು ಇವರೇ ಮಾಡಿದ್ದಾರೆ. ಬಹಳ ಒಂದು ಚೆನ್ನಾಗಿ ಮಾಡಿದ್ದಾರೆ ಒಂದು ಪ್ರತಿಯೊಂದು ಹಾಡು. ಆಮೇಲೆ ಸರಿ, ನಾವು ಇವ್ರ ಸ್ಟುಡಿಯೋದಲ್ಲೇ ಕೂತ್ಕೊಂಡಿದ್ವಿ. ನಾನು ಹಾರ್ಮೋನಿ ಮಾಡಿಸ್ತಾ ಅವರು ಹಾಡ್ತಿದ್ರು, ಅವರು ಹಾರ್ಮೋನಿಯಂ ತೊಗೊಂಡು ನಾನು ಹಾಡ್ತಾ ಇದ್ವಿ. ಹೀಗೆ ಅವರ ಒಂದು ನಮ್ಮ ಅಭಿರುಚಿಗಳೆಲ್ಲ ಒಂದೇ ಇತ್ತು. ಬಹಳ ಸಂತೋಷ ಆಯಿತು. ಇನ್ನು ನಮ್ಮ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿಯೊಬ್ಬರು ಸಹಿತ ನಮ್ಮ ಯೋಗೇಶ್ ಶೆಟ್ಟಿಯವರು ಇದರಲ್ಲಿ ಹರೀಶನ್ ವಯಸ್ಸು 30 ಹರೀಶನ್ ಪಾತ್ರ ಮಾಡಿದ್ದಾರೆ. ಅವರು ಹಿಂದೆ ಒಂದು 2-3 ಚಿತ್ರದಲ್ಲಿ ಪಾತ್ರ ಮಾಡಿದರು, ಕನ್ನಡ ಪ್ರಾಥಮಿಕ ಶಾಲೆ ಮತ್ತು ರೋಣದಲ್ಲೂ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಮತ್ತು ಮಿಕ್ಕದ ಎಲ್ಲ ಕಲಾವಿದ ಸಹಿತ ಎಲ್ಲ ರಂಗಭೂಮಿಯಿಂದ ಬಂದವರು. ಮತ್ತು ಮಂಗಳೂರು ಅಂತಂದಮೇಲೆ ಅದು ಕಲೆಯ ತವರು, ಯಕ್ಷಗಾನ ತಲತಲಾಂತರಿಂದ ನಡ್ಕೊಂಬಂದರು. ಯಕ್ಷಗಾನ ಆಗಲಿ ನಾಟಕ ಆಗಲಿ, ನಾನು ಸುಮಾರು ಒಂದು 70 ವರ್ಷಗಳಿಂದಲೂ ನಾನು ಮಂಗಳೂರಿಗೆ ನನಗೆ ಒಂದು ನಂಟುಂಟು. ನಂಟು ಅಂದರೆ ಹಾಗೆ ರಂಗಭೂಮಿಯಿಂದ. ಅಲ್ಲಿ ರಂಗಭೂಮಿಗೆ ಹೋದಾಗ ಅಲ್ಲಿ ರಂಗಭೂಮಿಗೆ ಕಲಾವಿದರಿಗೆ, ನಟನೆಗೆ, ಆ ಸಾಹಿತಿಗಳಿಗೆ, ಸಂಗೀತಗಾರರಿಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಮಂಗಳೂರು. ನಮ್ಮ ಸೌಭಾಗ್ಯ ಏನಾಯಿತು ಅಂದರೆ, ಆ ಮಂಗಳೂರಿನವರೇ ಸೇರಿ ತಯಾರು ಮಾಡುವ ಅಂದರೆ ನಿರ್ದೇಶಕರು ತಯಾರು ಮಾಡುವ ಚಿತ್ರಕ್ಕೆ ನಾನು ಪಾತ್ರ ಮಾಡುವಂಥ ಸುಯೋಗ ನನಗೆ ಲಭಿಸ್ತು. ಪ್ರತಿಯೊಬ್ಬ ಒಬ್ಬರು ಕ್ಯಾಮ್ರಾಮನ್ ಆಗಲಿ, ಒಬ್ಬರು ಒಂದು ಆರ್ಟ್ ಡೈರೆಕ್ಟರ್ ಆಗಲಿ, ಪ್ರತಿಯೊಬ್ಬರು ಸಹಿತ ಅವರವರ ಕೆಲಸಗಳನ್ನು ಅರಿತುಕೊಂಡು ಮಾಡಿದರು. ಬಹಳ ಅಂದರೆ ನಾನು ನೋಡ್ತಾ ಇದ್ದೆ ಸಜ್ಜ. ಸಾಮಾನ್ಯವಾಗಿ ಯಾವುದೇ ಶೂಟಿಂಗ್ ಹೋಗ್ಬಿಟ್ರೆ ನನ್ನ ಶಾರ್ಟ್ ಮೋಸ್ ಕೆಲವರು ಹೊರಟೋಗ್ತಾರೆ. ನಾನು ನೋಡ್ತಾನೆ ಇದ್ದೆ ಯಾರು ಹೇಗೆ ಕೆಲಸ ಮಾಡ್ತಾರೆ. ಯಾಕೆಂದರೆ ಕಲಾವಿದರ ಕರ್ತವ್ಯ ಅಂದರೆ ಯಾರೊಬ್ಬರು ಪಾತ್ರ ಮಾಡ್ಬೇಕಾದ್ರೆ ನಮಗಿನ್ನ ಚೆನ್ನಾಗಿ ಪಾತ್ರ ಮಾಡ್ಬೋದು, ಅವರಿಂದ ನಾವು ಕಲಿಯೋದಿರುತ್ತಲ್ವ. ನಾವು ಎಷ್ಟೇ ವರ್ಷ ಅನುಭವ ಆಗಿದ್ದರೂ ಸಹಿತ ಕಲಿಯೋದಕ್ಕೆ ವಯಸ್ಸೇನೂ ಇಲ್ಲ, ನೋಡಿ ಕಲಿಬೇಕಲ್ವ. ಅದಕ್ಕೆ ಪ್ರತಿಯೊಬ್ಬರು ನೋಡ್ತಾ ಇದ್ದೆ, ಪ್ರತಿಯೊಬ್ಬರು ಸಹಿತ ಬಹಳ ಚೆನ್ನಾಗಿ ಅಭಿನಯಿಸ್ತಿದ್ರು. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಚಿತ್ರದಲ್ಲಿ ಇದು ನಾಯಕ ನಟ ಅಂತ ಅವರು ಇವರು ಅಂತ ಏನಲ್ಲ, ಸುಮ್ಮನೆ ಒಂದು ಸೂತ್ರದ ಒಂದು ನಾಯಕ ನಟಕ ಅಂತ. ಆದರೂ ಸಹಿತ ಈ ಕಥೆಯೇ ಒಂದು ಹೀರೋ ಇದು. ಪ್ರತಿಯೊಂದು ಸನ್ನಿವೇಶಗಳು ಸಹಿತ ಈ ಕಥೆಯೇ ಹೀರೋ. ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಅವರವರ ಕುಟುಂಬದಲ್ಲಿ ಆಗೋ ಒಂದು ವಿರೋಧಾಭಾಸ ವೈರುಧ್ಯ ಅದನ್ನು ಎತ್ತು ತುಂಬಿಕೊಂಡಿದೆ. ಹಾಗೆ ಇವನು ಸಮಸ್ಯೆ ಏನು, ಮದುವೆ ಸಮಸ್ಯೆ, ಅದೊಂದು ಸಮಸ್ಯೆ, ವಯಸ್ಸು ದಾಟಿದೆ. ಈ ಸುತ್ತಮುತ್ತ ಘಟನೆಗಳಲ್ಲೇ ಹೇಳಿಕೊಂಡು ಬಂದಿದೆ. ಈ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ. ನನಗೆ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ನಮ್ಮ ಗುರುರಾಜ್ ಅವರು. ಮತ್ತು ನನಗೆ ಅವರೆಲ್ಲ 4-5 ದಿವಸ ನಾನು ಅವ್ರ ಜೊತೆ ಇದ್ದೆ, ನನಗೆ ಅದರ ಕಾಲ ಕಳೆದಿದ್ದೆ ಗೊತ್ತಾಗಲಿಲ್ಲ. ಮತ್ತು ಈ ಚಿತ್ರದಲ್ಲಿ ಇವರು ರೆಡ್ಡಿಯವರು ಅಂತ ಇವರು ಸಹ ನಿರ್ಮಾಪಕರ ಪೈಕಿ ಒಬ್ಬರು, ನಮ್ಮ ಗೆಳೆಯರು.
ಲಕ್ಷ್ಮೀಕಾಂತ್ ಅವರು. ಇವರಂತೂ ನಮಗೆ ಸುಮಾರೊಂದು 4-5 ದಿವಸದಿಂದ ಒಂಥರ ಜೊತೆಯಲ್ಲೇ ಇದ್ದೀವಿ ನಾವು, ಯಾಕೆಂದರೆ ದಾವಣಗೆರೆ ಕರ್ಕೊಂಡು ಹೋಗಿದ್ರು, ಹುಬ್ಳಿ ಕರ್ಕೊಂಡು ಹೋಗಿದ್ರು ಅವರು, ಅಂದರೆ ಅಲ್ಲಿ ಪ್ರೆಸ್ ಮೀಟ್ಗಳಿಗೆಲ್ಲ ಕರ್ಕೊಂಡು ಹೋಗಿದ್ರು ನನ್ನ. ಒಂಥರ ಭಾಳ ಏನೋ ಎಷ್ಟೋ ವರ್ಷಗಳಿಂದ ನಾವೆಲ್ಲ ಏನೋ ನಾವೇನೋ ಸಂಬಂಧಿಕರು ಅಣ್ತಮ್ಮಂದರು ಹಾಗೆ ಅದೇ ಥರನೇ ಎಲ್ಲ ಓದಿ ಇವರೆಲ್ಲ ಆಗೋಗ್ಬಿಟ್ಟಿದ್ದಾರೆ. ಮತ್ತು ಆ ಲಕ್ಷ್ಮೀಕಾಂತ್ ಅವ್ರ ಬಗ್ಗೆ, ಅವರು ನಿರ್ಮಾಪಕರು, ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಬರೀ ಹಣ ಹಾಕಿಲ್ಲ, ಅವರು ಒಳ್ಳೆ ಗಾಯಕರು ಸಹಿತ. ಈ ಚಿತ್ರದಲ್ಲಿ ಒಂದು ಹಾಡು ಹಾಡಿದ್ದಾರೆ, ನಾನು ಫಸ್ಟ್ ಮೊದಲು ಗೊತ್ತಾಗಲಿಲ್ಲ, ಆಮೇಲೆ ಅವ್ರು ಹಾಕಿ ತೋರಿಸಿದಾಗ ಯಾರು ಹಾಡಿದ್ದಾರೆ ಲಕ್ಷ್ಮೀಕಾಂತ್ ಸರ್, ನಾನೇ ಸರ್ ಹಾಡಿದ್ದೀನಿ ಅಂತಂದರು. ನನಗೆ ಅವರ ಒಂದು ಪ್ರೊಫೆಷ್ನಲ್ ಸಿಂಗರ್ಸ್ ಯಾರು ಹೇಗಿರ್ತಾರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಅವರ ಮೇಲೆ ಸುಮ್ಮನೆ ಹಾಗೇ ಒಂದು ಟೆಸ್ಟ್ ಮಾಡಿಕೊಂಡು ಹೋದರೆ ಅವ್ರ ಸಂಗೀತದಲ್ಲೂ ಸ್ವಲ್ಪ ಒಂದು ಹಿಂದೂಸ್ತಾನಿ ಸಂಗೀತ ಎಲ್ಲ ಸ್ವಲ್ಪ ಕಲ್ತಿದ್ದಾರೆ ನಮ್ಮ ಇವರ ಗುರುರಾಜ್ ಅವರ ಜೊತೆ. ಆ ಸಂಗೀತದ ಅಭಿರುಚಿನೂ ಬಹಳ ಚೆನ್ನಾಗಿದೆ. ಆ ಪ್ರತಿಯೊಂದು ಅವರ ಅಭಿರುಚಿಗಳು ನೋಡಿದಾಗ ಓ ಇವರು, ಯಾಕೆಂದರೆ ಎಷ್ಟೋ ನಿರ್ಮಾಪಕರಿಗೆ ಏನಪ್ಪ ಅಂದರೆ ಸಿನಿಮಾ ತೆಗಿಬೇಕು ದುಡ್ಡು ಬರಬೇಕು ಅಷ್ಟೇ ಅಂತಾರೆ, ಆದರೆ ಆ ಕಲೆಯ ಅಭಿರುಚಿ ಇರುತ್ತಲ್ಲ ನಿರ್ಮಾಪಕರಿಗೆ ಅದು ಮುಖ್ಯ, ಅದು ಚೆನ್ನಾಗಿದೆ. ಮತ್ತು ಲಕ್ಷ್ಮೀಕಾಂತ್ ಅವರು ಅವರು ಇನ್ನೊಂದು ಅವರು ಒಂದು ಅಂದರೆ ಅವ್ರು ಬರೀ ನಿರ್ಮಾಪಕರಲ್ಲ, ಅವರನ್ನು ನೋಡಿದಾಗ ಅವರು ನಮಗೆ ನಮ್ಮಂಥ ಕಲಾವಿದರಿಗೆ ಪರೋಕ್ಷವಾಗಿ ಎಷ್ಟೋ ಸಹಾಯ ಮಾಡಿದ್ದಾರೆ, ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ನಮ್ಮ ಅದನ್ನು ಅವರ ದೊಡ್ಡ ಗುಣ ಅದು, ಅಂದರೆ ಯಾವುದು ಹೇಳೋದಿಲ್ಲ ಅದು ದೊಡ್ಡ ಗುಣ. ಇನ್ನೂ ಮುಖ್ಯವಾಗಿ ಅಂತಂದರೆ ನನ್ನ ಮೊದಲನೇ ಚಿತ್ರ ಮಕ್ಕಳ ರಾಜ್ಯ, ಆ ಚಿತ್ರ ಬಿಡುಗಡೆಯಾಗಿ 62 ವರ್ಷ ಆಯಿತು. ಆಗ ಮಲ್ಲೇಶ್ವರಂನಲ್ಲಿ ಮೆಜೆಸ್ಟಿಕ್ನಲ್ಲಿ ಎಲ್ಲ ಬ್ಯಾನರ್ನಲ್ಲಿ ದೊಡ್ಡ ದೊಡ್ಡ ಫೋಟೋ ಇತ್ತು, ನಂದು ದೊಡ್ಡ ದೊಡ್ಡ ಮುಖ ಇತ್ತು ಬ್ಯಾನರ್ನಲ್ಲಿ. ಅದಾದಮೇಲೆ ಹೆಚ್ಚು ಕಡಿಮೆ ಒಂದು 800 ಚಿತ್ರಗಳ ಪಾತ್ರ ಮಾಡಿರ್ಬೋದು. ಯಾವ ಚಿತ್ರದಲ್ಲೂ ಸಹಿತ ನನ್ನ ಫೋಟೋ ಇಲ್ಲ, ಮೊದಲೆಲ್ಲ ಸ್ಟ್ಯಾಂಪ್ ಪೇಪರ್ನಲ್ಲಿ ಇರ್ತಿತ್ತು, ಆ ಸೈಜಲ್ಲಿ ಇರ್ತಿದ್ದೆ ಅನ್ನಿಸ್ತದೆ, ಫೋಟೋ ದೊಡ್ಡದಾಗಿರಲಿಲ್ಲ. ಆದರೆ ಈ ಚಿತ್ರದಲ್ಲಿ ನನ್ನದು ದೊಡ್ಡ ಫೋಟೋ ಹಾಕ್ಬಿಟ್ಟಿದ್ದಾರೆ, ನನಗೆ ಆಶ್ಚರ್ಯ ಆಯಿತು. ಯು ಇದೇನಿದು ಹೀರೋದು ಮತ್ತು ಹೀರೋಯಿಂದೆಲ್ಲ ಹಾಕೋದು ಬಿಟ್ಬಿಟ್ಟು ನಂದು ಯಾಕೆ ಹಾಕಿದ್ದಾರೆ ಅಂತ ಅನ್ನಿಸ್ತು. ಅಂದರೆ ಅದೇನು ಅದು ನನಗೆ ಗೊತ್ತಿಲ್ಲ, ಯಾಕೆಂದರೆ ನಿರ್ದೇಶಕರ ಒಂದು ಒಂದು ಏನು ಕಲ್ಪನೆ ಏನಿರುತ್ತೋ ಅದ ಥರ ಹಾಕಿದ್ದಾರೆ. ನನಗೆ ಆ ದೊಡ್ಡ ಫೋಟೋ ನೋಡಿ ನನಗೆ ಪರವಾಗಿಲ್ಲಪ್ಪ, ನಾವು ಇಷ್ಟು ವರ್ಷ ಸಿನಿಮಾ ರಂಗದಲ್ಲಿ ಇದಕ್ಕೂ ಸಾರ್ಥಕ ಆಯಿತು ಅಂತ ನನಗೆ ಹೆಮ್ಮೆ ಆಯಿತು. ಇನ್ನೇನು ಹೇಳೋದಿದೆ, ನಮ್ಮ ಇಲ್ಲಿ ಏನಂದರೆ ಇವರೆಲ್ಲ ಪರಿಶ್ರಮ, ಇಲ್ಲಿ ಯಾರೂ ಅಷ್ಟೇ ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಕಲಾವಿದರಾಗಲಿ ಅಲ್ಲಿ ಸೆಟ್ನಲ್ಲಿ ನೋಡ್ತಿದ್ದೆ, ಅಲ್ಲೆಲ್ಲೂ ಸೋಮಾರಿತನ ಕಾಣಲಿಲ್ಲ. ಕೆಲಸ ಕರ್ತವ್ಯ, ಆ ಕರ್ತವ್ಯದಿಂದ ಬಹಳ ಒಂದು ಕಷ್ಟಪಟ್ಟು ಸಿನಿಮಾನ ಮಾಡಿದರೆ, ಅಂದರೆ ಬರೀ ಕಷ್ಟಪಡಲಿಲ್ಲ ಇಷ್ಟಪಟ್ಟಿದ್ದಾರೆ ಈ ಚಿತ್ರ ಮಾಡಲೇಬೇಕು ಅಂತ ಇಷ್ಟಪಟ್ಟು ಆಮೇಲೆ ಕಷ್ಟ ಜತ್ಪಟ್ಟಿದ್ದಾರೆ ಬಿಡುಗಡೆ ಮಾಡೋದಕ್ಕೆ. ಭಗವಂತ ಇವರಿಗೂ ಒಂದು ಇವರ ಚಿತ್ರಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಷ್ಟೆಲ್ಲ, ನಮ್ಮ ಮಾಧ್ಯಮ ಮಿತ್ರರು ಪತ್ರಕರ್ತರು ಇವರೇ ಮುಖ್ಯ. ಯಾಕೆಂತಂದರೆ ಯಾವುದೇ ಒಂದು ಸಿನಿಮಾ ಆಗಲಿ, ಯಾವುದೇ ಒಂದು ಕಲಾವಿದರಾಗಲಿ, ಯಾವುದೇ ಒಂದು ನಿರ್ದೇಶಕರಾಗಲಿ ತಾಂತ್ರಿಕರಾಗಲಿ, ಅವರಿಗೆ ಅವರಿಗೆ ಜನಗಳಿಗೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕಾದ್ರೆ ನೀವೇ ಕಾರಣ. ಆ ಒಂದು ಚಿತ್ರ ಆಗಲಿ ಕಲಾವಿದರಾಗಲಿ ಅವ್ರ ಮುಂದೆ ಬರೋದಕ್ಕೆ, ಅವ್ರ ಮುಂದಿನ ಒಂದು ಒಳ್ಳೆಯ ಒಂದು ಒಳ್ಳೆಯ ಸ್ಥಾನ ಪಡೆಯೋದಕ್ಕೆ ಕಾರಣ ಮಾಧ್ಯಮ ಮಿತ್ರರು ಪತ್ರಕರ್ತರು. ನೀವು ಈ ಚಿತ್ರವನ್ನು ಬಿಡುಗಡೆ ದಿವಸ ನಿಮಗೆಲ್ಲ ನೋಡಿ, ನೀವು ಈ ಚಿತ್ರ ತಂಡದ ಬಗ್ಗೆ ಸ್ವಲ್ಪ ಹಾರೈಸಿ, ಈ ಚಿತ್ರದ ಬಗ್ಗೆ ದಯವಿಟ್ಟು ಒಂದು ಒಳ್ಳೆಯ ಒಂದು ವಿಮರ್ಶೆ ಕೊಟ್ಟರೆ ಈ ನಿರ್ಮಾಪಕರು ಮತ್ತೆ ಈ ಚಿತ್ರ ಚೆನ್ನಾಗಾದರೆ ಚೆನ್ನಾಗಿ ಹಾಗೆ ಆಗತ್ತೆ, ಆದರೆ ಇಲ್ಲ ಹಾಗೆ ಆಗತ್ತೆ ಚೆನ್ನಾಗಾಗತ್ತೆ ಮತ್ತೊಂದು ಚಿತ್ರ ತೆಗೆದರೆ ಮತ್ತೊಂದು ಚಿತ್ರ ತೆಗೆದರೆ ಅನೇಕ ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಸಿಕ್ಕಿದಾಗ ಆಗತ್ತೆ. ನೀವೆಲ್ಲ ಒಂದು ದೊಡ್ಡ ಮನಸ್ಸು ಮಾಡಿ, ಯಾಕೆಂತಂದರೆ ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು ಅಂತ ದೊಡ್ಡವರು ಹೇಳ್ತಾರೆ. ಅದರಿಂದ ತಾವು ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆ ಇದ್ದು ಒಳ್ಳೆಯ ಭಾವನೆಯಿಂದ ಆ ಚಿತ್ರನ ಮಾಡಿಸಿ, ಚಿತ್ರದ ಬಗ್ಗೆ ಒಂದು ವಿಮರ್ಶೆ ಮಾಡಿ, ಅವ್ರಿಗೊಂದು ಪ್ರೋತ್ಸಾಹ ಕೊಡಿ. ನಿಮಗೆಲ್ಲ ಗೊತ್ತೇ ಇದೆ ನಿಮ್ಗಳಿಗೆ ಚಿತ್ರ, ಯಾಕಂದರೆ ಪತ್ರಕರ್ತರ ಬಗ್ಗೆ ನಾವೇನು ಮಾತನಾಡಬೇಕಾಗಿಲ್ಲ, ನೀವೆಲ್ಲ ತಿಳಿದವರು.
ನಮ್ಮಂತಹ ಲಕ್ಷಾಂತರ ಕಲಾವಿದರನ್ನ ನೋಡಿದಿರಿ, ಲಕ್ಷಾಂತರ ಸಿನಿಮಾಗಳನ್ನ ನೀವು ನೋಡಿದಿರಿ, ಆದರೆ ಈ ಚಿತ್ರವನ್ನು ನೋಡಿ. ಒಂದು ಈ ಚಿತ್ರದ ಬಗ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶೀರ್ವಾದ ಈ ಚಿತ್ರದ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಈ ಚಿತ್ರದ ತಂಡ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅಲ್ಲಿಗೆ ಇನ್ನೂ ನೋಡ್ಕೋತಾರೆ. ನಾನು ಇಷ್ಟೊಂದು ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ತಮ್ಮೆಲ್ಲರ ಮುಂದೆ ಮಾತಾಡಿದ್ದಕ್ಕೆ ನಾನು ಅವರಿಗೂ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ತಮಗೆಲ್ಲರಿಗೂ ನಾನು ಧನ್ಯವಾದ ಅಪಾರ್ಥ ಮಾಡ್ಕೋಬೇಡಿ ದಯವಿಟ್ಟು, ಯಾಕೆ ಅಂತಂದರೆ ಏನೇನೋ ಮಾತಾಡ್ಬಿಟ್ಟೆ ಅಂತ ನೀವು ಅಪಾರ್ಥ ಮಾಡ್ಕೊಂಬಿಟ್ರೆ ನನಗೆ ಅಂತಾಗ್ಬಿಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಮಾತುಗಳೇನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ನಮ್ಮ ಚಿತ್ರತಂಡದ ಬೆಳಿಬೇಕು. ಹರೀಶ ವಯಸ್ಸು 36, ನಮ್ಮ ಹುಡುಗ ಚೆನ್ನಾಗಿ ಬೆಳಿಬೇಕು. ಬಹಳ ಕಷ್ಟಪಟ್ಟು ಚೆನ್ನಾಗಿ ಪಟ್ಟು ಇಂಟ್ರೆಸ್ಟಿಂದ ಮಾಡಿದ್ದಾನೆ ಆ ಹುಡುಗ, ಚೆನ್ನಾಗಿ ಬೆಳಿಬೇಕು. ಅವನಷ್ಟೇ ಅಲ್ಲ, ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಬೆಳಿಬೇಕು. ಅದಕ್ಕೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ಬೇಕು. ಜೈ ಕರ್ನಾಟಕ. ಮತ್ತೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಆತಂಕ, ಎರಡು ಸೇರ್ಕೊಂಡಿದ್ದೆ ಒಳಗಡೆ. ನಿಜ ಹೇಳಬೇಕು ಅಂದ್ರೆ ಈ ಮಟ್ಟಕ್ಕೆ ನಾವು ತಲುಪಿದೀವಿ ಅಂದ್ರೆ ಒಂಥರ ಸಾಧನೆ ಅಂತಾನೆ ಹೇಳ್ಬೋದು, ನನ್ನ ತಪಸ್ಸು ಅಂತಾನೆ ಹೇಳ್ಬೋದು. ಮೊದಲನೇ ನಮ್ಮ ಪತ್ರಕರ್ತರ ಜೊತೆ ಏನು ನಾವು ಒಡನಾಟ ಪ್ರಾರಂಭ ಮಾಡಿದ್ವಿ ಒಂದು ತಿಂಗಳಿಂದ, ಅವತ್ತಿನಿಂದ ಇವತ್ತಿನವರೆಗೂ ಮಾಧ್ಯಮದವರ ಒಂದು ಸಹಕಾರ ಜೊತೆಲಿ ಇದ್ದೇ ಇದೆ, ಅದು ಮುಂದೆ ಇದ್ದೇ ಇರುತ್ತೆ. ಆದರೆ ಆ ಒಂದು ತವಕ, ಆ ಒಂದು ಉತ್ಸುಕತೆ, ಆ ಒಂದು ಖುಷಿ ಎಲ್ಲ ಜೊತೆಗೆ ಸೇರ್ಕೊಂಡ್ಬಿಟ್ಟಿದೆ ಇವಾಗ ಹಾಗೆ. ಸೊ ನಮ್ಮ ಉಮೇಶ್ ಅವರು ನೆನ್ನೆ ಹೀಗೆ ನಾವು ಹುಬ್ಳಿಯಿಂದ ಬರುವಾಗ ಏನೋ ಒಂದು ಒಂದು ಎಮೋಷನಲ್ ಟಚ್ ಮಾತಾಡ್ತಾ ಇರುವಾಗ ಅವರು ತಪ್ಪು ತಿಳ್ಕೊಳ್ಳೋದು ಅಂದರೆ ನಾನು ನಿಮ್ಮ ಮಗನ ಬಗ್ಗೆ ತಿಳಿಸ್ಬೇಕು ಅಂದ್ಕೋತೀನಿ. ಬಹಳ ಸಣ್ಣ ವಯಸ್ಸಿನಲ್ಲೇ ಅವ್ರ ಮಗ ಒಂದು ರೈಲ್ವೆ ಆಕ್ಸಿಡೆಂಟಲ್ಲಿ ಪಾಪ ತೀರ್ಕೊಂಡು ಹೋಗಿದ್ದಾರೆ. ನಮಗೆಲ್ಲರೂ ಗೊತ್ತಿರ್ಬೋದು, ನಮಗೆಲ್ಲರಿಗೂ ಗೊತ್ತಿರಲಿಲ್ಲ. ಆ ಫಿಲಮ್ಮಿನ ಒಂದು ಶೂಟಿಂಗಿನ ಒಂದು ಸನ್ನಿವೇಶ ಇದೆ, ಆ ಸನ್ನಿವೇಶಕ್ಕೆಲ್ಲ ಎಮೋಷನಲ್ ಟಚ್ ಇದೆ. ಆ ಎಮೋಷನಲ್ ಟಚ್ಚು ನನ್ನ ಅನ್ಕೊಂಡದ್ದು ಹೇಗೆ ಅಂದರೆ, ಅದು ಮೊದಲಿಗೆ ನಂಗೆ ಗೊತ್ತಿರಲಿಲ್ಲ. ಗೊತ್ತಾದ ನಂತರ ನನಗೆ ಗೊತ್ತಾಯಿತು ಅವರು ಫಿಲಮ್ಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಮಾಡಲಿಲ್ಲ. ಆ ಎಮೋಷನ್ನು ಅವರು ಅವರ ಮಗನ ನೆನೆಸ್ಕೊಂಡು ಆ ಫಿಲಮಲ್ಲಿ ಆ ಎಮೋಷನ್ ಕೊಟ್ಟಿದ್ದಾರೆ. ಅದು ಯಾರಿಗಾದರೂ ಕಣ್ಣು ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ನೋಡಿದಾಗ ನನ್ನ ಕೂದಲುಗಳೆಲ್ಲ ನೇರ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ. ಆ ಒಂದು ಎಮೋಷನಲ್ ಟಚ್ ಕೊಟ್ಟಿದ್ದಾರೆ. ಎಲ್ಲರೂ ಕಾಮಿಡಿ ಕಾಮಿಡಿ ಅಂತೇಳಿ ಅವ್ರನ್ನ ಕಾಮಿಡಿಯಲ್ಲಿ ನೋಡ್ಕೊಂಬಂದಿರೋರು, ಒಂದು ಸೀರಿಯಸ್ ಆ್ಯಕ್ಟ್ ಕೂಡ ನಮ್ಮ ಉಮೇಶ್ ಅಣ್ಣವ್ರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಒಂದು ಈ ಚಿತ್ರದಲ್ಲಿ ನಿಮಗೆ ನಿದರ್ಶನ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ದೊಡ್ಡ ಮಾತು ಸರ್, ಅದು ನಿಜವಾಗ್ಲೂ ದೊಡ್ಡ ಮಾತು. ಜೊತೆಗೆ ನಮ್ಮ ಇವನ್ ನಮ್ಮ ದಾವಣಗೆರೆ ಹುಬ್ಳಿ ನಮ್ಮ ನಾಗೇಂದ್ರ ಸರ್ ಅವರು ಅರೇಂಜ್ ಮಾಡಿಕೊಟ್ರು, ಅಲ್ಲಿಯೂ ಕೂಡ ಹೋಗಿ ಬಂದ್ವಿ. ಅಲ್ಲಿ ನಮ್ಗೆ ತುಂಬ ಖುಷಿಯಾದ ವಿಷಯ ಅಂದರೆ ದಾವಣಗೆರೆ ಮತ್ತು ಹುಬ್ಳಿಯಲ್ಲಿ ನಮ್ಮ ಉಮೇಶ್ ಅಣ್ಣ ಅವ್ರ ಜೊತೆಲಿದ್ದ ತಕ್ಷಣ ಹೊರಗಡೆ ನಾವು ಬಂದು ಕೂಡಲೇ ಫುಟ್ಪಾತಲ್ಲಿ ಜನ ನೋಡಿ ಇಲ್ಲ ಓಡ್ ಬಂದ್ಬಿಟ್ಟು ಸರ್ ನಮಸ್ಕಾರ ಮಾಡೋದೇನು, ಅವ್ರು ಹಿಡ್ಕೊಳ್ಳೋದೇನು, ತಬ್ಬಾಕೊಳ್ಳೋದೇನು, ಸರ್ ಎಷ್ಟು ವರ್ಷ ಆಯ್ತು ಸರ್ ನಿಮ್ಮನ್ನು ನೋಡಿ ಹೇಗಿದ್ದೀರಾ ಸರ್, ತುಂಬ ಸಂತೋಷ ಅವ್ರ ಫೋಟೋ ಮುಗಿಸ್ಕೊಳ್ತಾ ಇದ್ರು ಅಂದರೆ ಒಂದು ಆ ಒಂದು ಟಚ್ ಇದೆಯಲ್ಲ ಜನಗಳಿಗೆ, ಅಂದರೆ ಯಾರೂ ಮರೆತಿಲ್ಲ ಅವ್ರನ್ನ. ಅದನ್ನು ಇವತ್ತು ಅವ್ರು ಏನು ಹೇಳಿದ್ರು, ಮೊದಲಿನ ಮಕ್ಕಳ ಸೇನೆ ಬಿಟ್ಟು ಇವತ್ತಿನ ನಮ್ಮ ಫಿಲಮಲ್ಲೇ ಅವ್ರದ್ದು ಇಷ್ಟು ದೊಡ್ಡ ನಾವು ಪೋಸ್ಟರಲ್ಲಿ ಅವ್ರನ್ನ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂತ. ಯಾಕೆಂದರೆ ನಮ್ಮ ಫಿಲಮ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ಹೀರೋ ಅವರೇನೆ ನಮಗೆ ಫಿಲಮಿನಲ್ಲಿ. ಯಾಕಂದ್ರೆ ಈಗಿನ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಕೊಡಬೇಕಾಗಿರೋದು ನಾವು ತಂದೆ ತಾಯಿಗಳು, ಪೇರೆಂಟ್ಸ್. ತಂದೆ ತಾಯಿ ಇದ್ದಾಗ ನಾವು ಮಕ್ಕಳು ತಂದೆ ತಾಯಿ ಇದ್ದಾರೆ ಏನೋ ಹೇಳ್ತಾರೆ ಅಂತ ಕೇಳಿಬಿಟ್ಟು ಇಗ್ನೋರ್ ಮಾಡಿಕೊಂಡು ನಮ್ದಾಗ ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತೀವಿ. ಅದೇ ಆ ತಂದೆ ತಾಯಿ ಅನ್ನೋ ವಸ್ತು ನಮ್ಮ ಮಟ್ಟಿಗೆ ಇಲ್ಲದೆ ಇರುವಾಗ ಆಗ ನಮಗೆ ಗೊತ್ತಾಗುತ್ತೆ ನಾವೇನು ಕಳ್ಕೊಂಡಿದ್ದೀವಿ ಲೈಫಲ್ಲಿ ಅಂಥೇಳಿ. ಆ ಒಂದು ಸೀರಿಯಸ್ನೆಸ್ಸು, ಆ ಒಂದು ಇದೆಲ್ಲ ನಮಗೆ ಫಿಲಮಲ್ಲಿ ಕೆಲವೆಲ್ಲ ಎಮೋಷನ್ಗಳು ಗೊತ್ತಾಗುತ್ತೆ ನೋಡುವಾಗ. ಇದಕ್ಕಿಂತ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಓಕೆ, ಸೊ ಇನ್ನು ತವಕ ಅಂದರೆ ಅದೇ ನಮಗೆ ವಿಜಯ್ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ದೀಪಿಕಾ ರಾಮ್ ಅಂತ. ನಾನು ಮೂಲತಃ ಮಂಗಳೂರಿನವಳು. ಹರೀಶ ವಯಸ್ಸು 36. ಈ ಚಿತ್ರದಲ್ಲಿ ನಾನೊಂದು ಒಂದು ಒಳ್ಳೆ ರೋಲ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚು ಅಂದರೆ ಏನು, 11th ಗೆ ರಿಲೀಸ್ ಆಗ್ತಿದೆ. ಸೊ ನೀವು ನೋಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗ್ಬೋದು.
ಹಾಗೆ ಟ್ರೈಲರ್ ಆಗಿರ್ಬೋದು ಅಥವಾ ಟೈಟಲ್ ಸಾಂಗ್ ಆಗಿರ್ಬೋದು ತುಂಬಾನೇ ಜನರಿಗೆ ಇಷ್ಟ ಆಗಿದೆ. ಇವಾಗ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ವ್ಯೂಸ್ ನೋಡಿದ್ರೆ ಖಂಡಿತ ಗೊತ್ತಾಗತ್ತೆ ಜನರಿಗೆ ಎಲ್ಲಿವರೆಗೆ ಮುಟ್ಟಿದೆ ಆ ಸಾಂಗ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು. ಸೊ ಈ ಮೂವಿ ಕೂಡ ನಿಮ್ಗೆ ನಿಮ್ಗೆ ಎಲ್ಲರಿಗೆ ಇಷ್ಟ ಆಗತ್ತೆ, ಎಲ್ಲರ ಮುಖದಲ್ಲಿ ನಗು ತರಿಸತ್ತೆ ಅಂತ ನನ್ನೊಂದು ಅನಿಸಿಕೆ. ಹಾಗೆ ಮೂಲತಃ ಇದು ಮಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ಮಂಗಳೂರು ಕನ್ನಡ ಎಷ್ಟು ಮುದ್ದಾಗಿದೆ ಅಷ್ಟೇ ಚೆನ್ನಾಗಿದೆ ಈ ಮೂವಿ, ಎಲ್ಲರೂ ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನ ಬಗ್ಗೆ ಹೇಳೋದಾದ್ರೆ ಅಪ್ಪು ಸರ್ ಹಾಡಿರೋ ಮೂವಿಯಲ್ಲಿ ನಾನಿದ್ದೇನೆ ಅನ್ನೋ ವಿಷಯನೇ ನನಗೆ ಒಂದು ಹೆಮ್ಮೆ. ಆ ಮೂವಿಯಲ್ಲಿ ನಾನಿದ್ದೇನೆ, ಫಸ್ಟ್ ಫಿಲ್ಮಲ್ಲೇ ಅಪ್ಪು ಸರ್ ಹಾಡುವ ಮೂವಿಯಲ್ಲಿ ನಾನಿದ್ದೇನೆ, ಎಲ್ರಿಗೂ ಖಂಡಿತ ಅಂತ ಭಾಗ್ಯ ಸಿಗೋದಿಲ್ಲ, ನನಗೆ ಸಿಕ್ಕಿದೆ. ಸೊ ಇದಕ್ಕಾಗಿ ನಾನು ಗುರು ಸರ್ ಅವರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಹೇಗೆ ಯೂಟ್ಯೂಬ್ ಅಲ್ಲಿ ಟ್ರೈಲರ್ ಆಗಿರ್ಬೋದು ಟೈಟಲ್ ಸಾಂಗ್ ಆಗಿರ್ಬೋದು ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಈ ಮೂವಿನ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಖಂಡಿತ ಮೂವಿ ಎಲ್ಲರೂ ನೋಡಿ, ಪಾತ್ರ ಖಂಡಿತ ರಿಲೀಸ್ ಆಗತ್ತೆ ನೋಡಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹರೀಶ ವಯಸ್ಸು 36, March 11 ಥಿಯೇಟ್ರಿಗೆ ಬರ್ತಾ ಇದೆ. ನಮ್ಮ ಟೀಮಿನ ಫಸ್ಟ್ ಪ್ರಯತ್ನ ಇದು. ನಾವು ಮೊದಲೇ ಮಾತಾಡಿದ ಹಾಗೆ ಹಾಸ್ಯ ಹಾಗೂ ಇವತ್ತು ಉಮೇಶ್ ಸರ್ ಬಂದ ಕಾರಣ ಅದನ್ನು ಇವತ್ತು ರಿವೀಲ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ಹಾಸ್ಯ ಒಬ್ಬ ಹಾಸ್ಯವನ್ನು ತೋರಿಸ್ತಾನೆ ಅಂತ ಆದರೆ ಅವನಿಗೆ ಇಮೋಷನ್ಸ್ ಜಾಸ್ತಿ ಇದೆ ಅಂತ, ಅಂದರೆ ಹಾಸ್ಯವನ್ನು ಬೇಸ್ ಆಗಿಟ್ಕೊಂಡು ನಗಡಿಕೊಂಡೇ ನಾವು ಸೀರಿಯಸ್ ಮ್ಯಾಟ್ರನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದೇವೆ. ಅದರ ಬೇಸ್ ಅಂದರೆ ಫೌಂಡೇಶನ್ ಈ ಸಿನಿಮಾದು ಹರೀಶನಕ್ಕಿಂತಲೂ ಹೆಚ್ಚಾಗಿ ಹರೀಶನ ತಂದೆ, ಅದು ಇವತ್ತು ಹೇಳ್ತಾ ಇದ್ದೇನೆ. ಈ ಸಿನಿಮಾದಲ್ಲಿ ತಂದೆ ಮಗನ ಒಂದು ರಿಲೇಷನನ್ನು ನಾವು ಬಿಲ್ಡಪ್ ಮಾಡಿದ್ದೇವೆ. ವಯಸ್ಸು 36 ಹೇಳುವಂಥ ಟೈಟಲ್ ನಿಮಗೆ ಏನು ತೋರಿಸ್ತಾ ಇದೆ ಅದನ್ನು ಹೊರತುಪಡಿಸಿ ಬೇರೆ ಸುಮಾರು ರಿಲೇಟಿವ್ ವಿಷಯಗಳು ಈ ಸಿನಿಮಾದಲ್ಲಿದೆ. ಅದೇ ಅದು ಈಗ ರಿವೀಲ್ ಮಾಡದೆ, ಯಾಕಂದರೆ ಕಾಮಿಡಿಯನ್ನೇ ಬೇಸ್ ಆಗಿಟ್ಕೊಂಡು ಕಮರ್ಷಿಯಲ್ ಆಗಿ ಕೊಂಡೋಗಿ ಅದರಲ್ಲಿ ಸಣ್ಣ ಸಣ್ಣ ವಿಚಾರಗಳು ಫ್ಯಾಮಿಲಿಗೆ ಸಂಬಂಧಗಳಿಗೆ ಒಳಪಟ್ಟದ್ದು ನಾವು ಈ ಸಿನಿಮಾದಲ್ಲಿ ಹಾಕ್ಕೊಂಡಿದ್ದೇವೆ. ಮತ್ತು ಬೇರೆ ಏನು ಸರ್ ಹೈಲೈಟ್ಸ್? ಅದೇ ಸರ್ ಹೇಳಿದಾಗೆ ನಾರ್ಮಲಿ ಹೀರೋ ಹೀರೋಯಿನ್ ಕ್ಯಾರೆಕ್ಟರ್ಸ್ ಇದೆಲ್ಲವನ್ನು ಬಿಟ್ಟು ಒಂದು ಸಿನಿಮಾ ಒಂದು ಅನುಭವ ಹೇಳುವಂಥ ರೀತಿಯಲ್ಲಿ ಅದರಲ್ಲಿ ಬರುವ ಎಲ್ಲ ಆರ್ಟಿಸ್ಟ್ಗಳು ನಿಮಗೆ ಸುಮ್ಮನೆ ಈಗ ನೀವು ಟ್ರೈಲರ್ ಮತ್ತು ಸಣ್ಣ ಸಣ್ಣ ಎರಡು ಪೀಸಸ್ ಏನು ನಾವು ಹಾಕ್ಕೊಂಡಿದ್ದೇವೆ 10 ಸೆಕೆಂಡ್ 20 ಸೆಕೆಂಡ್ಸ್ ಹಾಗೆ ಎಲ್ಲ ಕ್ಯಾರೆಕ್ಟರ್ಸ್ ಜರ್ನಿ ಮಾಡ್ತಾ ಹೋಗ್ತಾರೆ ಅವರು. ಕೊನೆಗೆ ನಾವು ಒಂದು 2 ಗಂಟೆ ಹೊತ್ತು ಈ ಸಿನಿಮಾವನ್ನು ಎಂಜಾಯ್ ಮಾಡಿ ನಮ್ಮ ಇದು ನಮ್ಮ ಹತ್ತಿರ ಯಾರೋ ಇದ್ದಾರೆ ಹೇಳುವಂಥ ಅನುಭವ ಪ್ರತಿಯೊಬ್ಬರಿಗೂ ಆಗ್ತದೆ ಈ ಸಿನಿಮಾದಲ್ಲಿ. ಯಾಕಂದರೆ ನಾವು ಈಗ ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಚೆನ್ನೈಗೆ ಹೋಗಿ ಅಪ್ಲೋಡ್ ಮಾಡಿ ಬಂದಿದ್ದೇವೆ, ನಾವು 3 ಸಲ ಸಿನಿಮಾ ನೋಡಿದೆವು. ಸೊ ನಮಗೆ ಆದ ಅನುಭವ ಅದು ಕೊನೆಗೆ. ಯಾಕಂದ್ರೆ ಪ್ರತಿಯೊಂದರಲ್ಲೂ ಪ್ರತಿಯೊಬ್ಬ ಬರ್ತಾನೆ, ಫ್ರೆಂಡ್ ಬರ್ತಾನೆ, ಇನ್ನೊಬ್ಬರ ತಾಯಿ ಬರ್ತಾರೆ, ಇನ್ನೊಬ್ಬರ ತಂಗಿ ಬರ್ತಾಳೆ, ಹರೀಶನ ಫ್ರೆಂಡನ ಅಕ್ಕ ಬರ್ತಾರೆ, ಹರೀಶನ ತಂದೆ ಇದ್ದಾರೆ. ಸೊ ನಾವು ನಮ್ಮ ಸುತ್ತ ಎಲ್ಲರೂ ಯಾರು ಯಾರಿದ್ದಾರೆ ಅದು ಅದೆಲ್ಲವೂ ಕಾಣ್ತದೆ ಅಷ್ಟೇ ಸಿನಿಮಾದಲ್ಲಿ ಒಂದು ಅನುಭವ. ಥ್ಯಾಂಕ್ ಯು ಸರ್. ಹಿರಿಯರ ಉಮೇಶ್ ಸರ್ ಅವರಿಗೂ ನಮಸ್ಕಾರಗಳು. ಹೇಳಲಿಕ್ಕೆ ಏನಿಲ್ಲ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಮ್ಮ ಸಿನಿಮಾದ ಟ್ರೈಲರ್ ಇರ್ಬೋದು ಹಾಡಿರ್ಬೋದು ತುಂಬ ಜನರಿಗೆ ರೀಚ್ ಆಗಿದೆ. ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಸಿನಿಮಾ ನಿಮಗೆ ಗೊತ್ತಿರೋ ಹಾಗೆ March 11 ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಹಿಂದೆ ಹೇಗೆ ನೀವು ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ಪ್ರೋತ್ಸಾಹನ ಬಯಸ್ತಾ ಇದ್ದೇವೆ. ಸಿನಿಮಾದ ಬಗ್ಗೆ ಈಗಾಗಲೇ ನಮ್ಮ ನಿರ್ಮಾಪಕರು ನಿರ್ದೇಶಕರು ಹೇಳಿದ, ನಾನು ಹೆಚ್ಚು ಏನು ಹೇಳುವಂಥದ್ದಿಲ್ಲ. ನಾನು ಹೇಳೋದಿಷ್ಟೇ, ಈ ಸಿನಿಮಾ ಒಂದು ವಿಶೇಷವಾದ ಸಿನಿಮಾ. ಸರ್ ಹೇಳಿದಾಗೆ ಥಿಯೇಟ್ರಿಗೆ ಬಂದಾಗ ನಿಮಗೊಂದು ಅನುಭವಿಸುವಂಥ ಒಂದು ಸಿನಿಮಾ. ಆ ಕ್ಯಾರೆಕ್ಟರ್ ಜೊತೆಗೆ ನೀವು ಟ್ರಾವೆಲ್ ಮಾಡ್ತೀರಾ, ಆ ಟ್ರಾವೆಲನ್ನು ನೀವು ಎಂಜಾಯ್ ಮಾಡ್ತೀರಾ. ನೀವು ಒಂದು ಕಡೆ ಟ್ರಾವೆಲ್ಗೆ ಹೋದರೆ ಹ್ಯಾಂಗ್ ಓವರ್ ಯಾವ ರೀತಿ ನಿಮ್ಮನ್ನು ಕಾಡುತ್ತದೆ, ನಿಮ್ಗೆ ಇಷ್ಟ ಫಸ್ಟ್ ಪಟ್ಟ ಜಾಗಕ್ಕೆ ನೀವು ಹೋಗಿ ರಿಟರ್ನ್ ಬಂದ ಮೇಲೆ ನಿಮಗೆ ನೆಕ್ಸ್ಟ್ ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ನಿಮಗೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ಅದರ ಬಗ್ಗೆ ಮತ್ತೊಬ್ಬರಿಗೆ ಹೇಳ್ತೀರಾ? ಆ ಟ್ರಾವೆಲ್ ಜರ್ನಿ ಬಗ್ಗೆ ಅಂದರೆ ಅಲ್ಲಿ ಏನು ಅನುಭವಿಸಿದ್ದಾರೆ ಅದನ್ನು ನೀವು ಹೇಳ್ತೀರಾ? ಅಂತಹ ಒಂದು ಅನುಭವವನ್ನು ನೀವು ಶೇರ್ ಮಾಡಲಿಕ್ಕೆ ತಯಾರಾಗಿ ಅಂತ ಹೇಳ್ತಾ ಇದ್ದೇನೆ. ಸೊ ಇಷ್ಟೇ, ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳುವಂಥದ್ದಲ್ಲ, ಆದರೂ ಕೂಡ ನಿಮ್ಮ ಮುಂದೆ ಮಾಧ್ಯಮದ ಮುಂದೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅನುಭವಕ್ಕೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ, ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.